siwappa kayo tande murulo ka sami dewa asimininda tala lore ka padiyo hey ena gaitro ga ayyo ಕೈಗಳು ಬಿಸೆ ಬೇಡ ಶುರು ಮಾಡಿದ್ಮೇಲೆ ಕಾಲುಗಳು ನಡೆಯೋಕೆ ಹೋಗ್ತಾ ಇಲ್ಲ ಕಾಲುಗಳು ಒತ್ತು ಬಿಸಾಕತ್ತಾನೆ ಅದಕ್ಕಾದ್ರೂ ಕಾಲುಗಳು ಬೇಕಲ್ವಾ ನೋಟು ತುಂಬಾ ಚೆನ್ನಾಗಿದೆ ಇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಏನಾಗಂದ್ರೆ ಮೊದ್ಲು ನಾನು ಕುರುಡಾಗಿದ್ದೆ ಜನಗಳು ಕೋಟ ನೋಟ್ ಹಾಕಿ ಮೋಸ ಮಾಡ್ತಿದ್ರು 5 ರೂಪಾಯಿ ಚಿಟ್ಟೆಗೆ ಹಾಕಿ 10 ರೂಪಾಯಿ ಎತ್ಕೊಂಡ್ಬಿಡೋರು ಇವೆಲ್ಲ ಗೊತ್ತಾಯ್ತದ ನಿನಗೆ ನೋಡಿ ನೋಡಿ ಸಾಕಾಯ್ತಲ್ಲ ಅದಕ್ಕೆ ಈಗ ಕುಂಟ ಆಗಿದ್ದೀನಿ ಹೇಳ ನಿನ್ನ ಜನರುಗಳ ಯಾಮಾರ್ಸ್ಕೊಂಡ್ ತಿರುಗ್ತೀಯ ನಿನ್ನ ಹಿಡ್ಕೊಂಡು ಬೆಗ್ಗರ್ ಕಾಲೇ ಹಾಕ್ತೀನಿ ಕೊಡಲ್ ದುಡ್ಡು ಅಲ್ಲ ಆ ಡೀಲ್ ರಾಣಿ ಎಲ್ಲ ಹಾಳಾಗಿ ಹೋದ್ಲು ಅಂತ ಪತ್ತೆನೇ ಇಲ್ವಲ್ಲ ಅವಳು ಹಾಳಾಗಿ ಹೋಗ್ಲಿ ಅವಳು ಪಿ ಎ ಪ್ರಭಾಕರ ಸಿಕ್ಕಿದ್ರು ಎಷ್ಟೋ ಅನುಕೂಲ ಆಗ್ತಿತ್ತು ಅವನ್ ಎಲ್ಲಿ ಅಂತ ಹುಡ್ಕೋದು ಹಲೋ ಈ ಕಡೆಯಿಂದ ಪಾಂಡುರಂಗ ಗೊಂಡುಗಲಿ ಆ ಕಡೆಯಿಂದ ಯಾರು ಬದುಕಿದ್ಯೇನೋ ಅವನ್ ಮಾನ ಇದೆ ಮಾತೋಶ ರಂಗಮ್ಮ ನೀವ್ ಬದುಕಿದ್ಯಾ ಇಲ್ವ ಹೇಳ ನಿಮ್ ಹತ್ರ ಮಾತಾಡಿದ್ಮೇಲೂ ಯಾಕೆ ಅನುಮಾನ ಅಂತೀನಿ ಬದುಕಿದಲೆ ಗಂಡುಗಲಿ ತರ ಬದುಕಬೇಕು ಯಾಕೆಂದ್ರೆ ನಮ್ಮದು ಗಂಡುಗಲಿ ವಂಶ ಇಲಿಯಾಗೆ ಇದ್ದೆ ಆ ಡೀಲ್ ರಾಣಿ ಕೈ ಸಿಕ್ಕಾಕೊಂಡ ಮೇಲೆ ಇಲಿ ಆಗ್ಬಿಟ್ಟೆ ಮಗನೇ ನೀನೇನು ಯೋಚನೆ ಮಾಡಬೇಡ ಕಣೋ ಆ ಲಾಣಿನ ಗೋಣಿ ತರ ಒಗೆದು ಬಿಸಾಕ್ ಬಿಡ್ತೀನಿ ಮಾತೋಶರಂಗಮ್ಮನವ್ರೆ ನೀವು ಗೋಣಿ ಒಗೆಯೋ ವಿಚಾರಕ್ಕೆ ನನಗ ಪದೇ ಪದೇ ಫೋನ್ ಮಾಡಿ ತಾಲೆ ತಿನ್ನಬೇಡಿ ವಿಚಾರ ಇದ್ರೆ ನಾನೇ ಫೋನ್ ಮಾಡ್ತೀನಿ ಆ ಲಾಣಿನ ನಮ್ ಮನೆ ಕಲಸೋ ನಾನು ಅವಳಿಗೆ ಬುದ್ಧಿ ಕಲಿಸ್ತೀನಿ ಈ ಪ್ರಪಂಚದಲ್ಲಿ ಅವಳಿಗೆ ಬುದ್ಧಿ ಕಲಿಸೋರು ಯಾರು ಇಲ್ಲ ಅವಳು ಪಿ ಏನ ಹಿಡಿದು ಅವಳ ವೀಕ್ನೆಸ್ ಏನು ಅಂತ ತಿಳ್ಕೊಳ್ಬೇಕು ಹಾಗ ಮಾಡೋಣ ಅಂತೀಯ ಎಂತ ಆಸಾಮಿ ಆದ್ರೂ ವೀಕ್ನೆಸ್ ಇದ್ದೇ ಇರತ್ತೆ ಆ ವೀಕ್ನೆಸ್ ನ ಕಂಡು ಹಿಡಿದು ಅವಳನ್ನ ಟ್ರ್ಯಾಪ್ ಮಾಡ್ತೀನಿ ರೇ ಸುಮ್ನೆ ಫೋನ್ ಇಡ್ರಿ ಭಿಕ್ಷಕ್ ನನ್ ಮಗನೇ ನನ್ನ ಹೆಸರು ಕರೀತಿಯ ನಾನು ಭಿಕ್ಷುಕ್ ಅಲ್ಲ ಕಣೋ ಪಾಂಡುರಂಗ ಗಂಡುಗಲಿ ನಿನ್ನಿಂದ ಸಹಾಯ ಆಗ್ಬೇಕು ಕಣೋ ಬಾರ ಬಾರ ಅಲ್ಲ ನನ್ಗೆ ಏನಕ್ಕೆ ಇಷ್ಟೊಂದು ದೊಡ್ಡ ಸತ್ಕಾರ ಅಂತ ನನ್ಗೆ ಗೊತ್ತೇ ಆಯ್ತಿಲ್ಲ ತಿನ್ನು ತಿನ್ನು ತಿಂದ ಮೇಲೆ ಅದಕ್ಕೆ ಡಬ್ಬಲ್ ಬಾರಿಸ್ತೀನಿ ನನಗ್ ಬಾರಿಸೋದಕ್ಕೆ ಇಷ್ಟೊಂದು ದೊಡ್ಡ ಸತ್ಕಾರನ ದಯವಿಟ್ಟು ನನ್ ಹೊಡಿಬಿಡಿ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಏಯ್ ಪಿ ಎ ಪ್ರಭಾಕರ ಎಲ್ಲ ನಿನ್ನ ರಾಣಿ ಮೇಡಮ್ ಮೇಡಮ್ ತುಂಬಾ ಡೇಂಜರಸ್ ನೀವೆಲ್ಲ ನನ್ನ ಕರೆದು ಆತಿಥ್ಯ ಕೊಟ್ಟಿದ್ ಏನಾದ್ರು ಗೊತ್ತಾದ್ರೆ ನನ್ನನ್ನ ಮಟಾಶ್ ಮಾಡ್ಬಿಡ್ತಾರ ಅಷ್ಟೇ ನೀನ ಸಾಯೋದ್ ನನಗ ಬೇಕಾಗಿಲ್ಲ ಅವಳನ್ ಸಾಯಿಸೋದ್ ಹೇಗೆ ಅಂತ ಹೇಳು ತಗಲಕೊಂಡೆ ನಾನು ತಗಲಕೊಂಡೆ ನಾನು ನಿಮ್ಮಿಬ್ರು ಮಧ್ಯೆ ನಾನು ತಗಲಕೊಂಡೆ ನನ್ನ ಸೊಸೆ ಮಾಡಿರೋ ಎಡವಟ್ಟಿನಿಂದ ನನ್ನ ಮಗನ ಪ್ರಾಣ ಹೋಗ್ತಾ ಇದೆ ಈಗ ನನ್ನ ಮಗನ ಪ್ರಾಣ ಕಾಪಾಡಬೇಕಾದ್ದು ನಿನ್ನ ಕರ್ತವ್ಯ ನೀನೇನಾದ್ರೂ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಿನ್ನ ತಲೆ 100 ಹೋಳಾಗಂಗ್ ಹೊಡೆದು ಬಿಡ್ತೀನಿ ನಿಮ್ಮ ಮೇಡಮ್ ಹೇಗ ಟ್ರ್ಯಾಪ್ ಮಾಡೋದಂತ ಹೇಳು ಅವಳು ಯಾವ್ದು ಖುಷಿ ಪಡ್ತಾಳೆ ಯಾವ್ದಕ್ಕೆ ದುಃಖ ಪಡ್ತಾಳೆ ಅಂತ ಗೊತ್ತಾದ್ರೆ ನನಗಷ್ಟು ಸಾಕು ಅಯ್ಯೋ ಅದೊಂದು ದೊಡ್ಡ ಗುಟ್ಟು ಅದನ್ನ ಹೇಳಬೇಕು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹೇಳಿದ್ರೆ ನಿನ್ನ ಕೈಕಾಲುಗಳು ನಿನ್ನ ಹತ್ರನೇ ಉಳಿಯತ್ತೆ ಪರವಾಗಿಲ್ಲ ನಾವು ಯಾರಿಗೂ ಹೇಳಲ್ಲ ನೀವು ಒಂದ್ ಮಗು ತಂದೆ ಆಗಿದ್ದಿದ್ರೆ ಆ ಮಗು ನಿಮ್ ಪ್ರಾಣನ ಕಾಪಾಡ್ತಿತ್ತು ಆ ಮಗು ಅನಾಥ ಆಗುತ್ತೆ ಅಂತ ಆ ಡೀಲ್ ರಾಣಿ ಅದ್ರ ಅಪ್ಪ ಅಮ್ಮನ ಕೊಲೆ ಮಾಡ್ತಿರ್ಲಿಲ್ಲ ಮಗು ಇಲ್ಲ ಅಂದ್ರೆ ಮನೇನೆ ಎಪ್ಪುಟ್ಟು ಹೋಗುತ್ತೆ ಅಂತ ಗೊತ್ತಾಯ್ತಾ ಖುಷಿ ಅಯ್ಯ ಸಾಕು ಸುಮ್ಮನೆ ಮದುವೆ ಆಗಿ
ತಗೊಂಡು ಹೋಗಿಲ್ಲ. ನೀನು ಒಬ್ಬ ಹೆಂಡತಿನ, ನಿನ್ನಂತ ಹೆಂಡತಿನ ದುಲ್ಬಿನ್ ಹಾಕಿ ಹುಡುಕಿದ್ರು ಸಿಗಲ್ಲ. ಈಗಲೂ ತಡ ಏನಿಲ್ಲ. ಆದ್ರೂ ಅದಕ್ಕೆ ಒಂದ್ ವರ್ಷ ಕಾಯ್ಬೇಕಲ್ವೋ. ನಿಮ್ಗೆ ಈಗಾಗ್ಲೇ ಒಂದ್ ಮಗು ಇದೆ ಅಂತ ಪ್ರೂವ್ ಮಾಡಿ. ವೆರಿ ಗುಡ್, ವೆರಿ ಗುಡ್, ಐ ಲೈಕ್ ಇಟ್, ಐ ಲೈಕ್ ಇಟ್. ಯಾವ್ದಾದ್ರು ಒಂದ್ ಮಗುನ್ ಕರ್ಕೊಂಡ್ಬಂದು ಅದು ನಿಮ್ ಮಗು ಅಂತಾನೆ ತೋರ್ಸ್ಬಿಡಿ. ನೋಡಿ, ಈ ಐಡಿಯಾ ಕೊಟ್ಟಿದ್ ನಾನೇ ಅಂತ ಹೊರಗಡೆ ಎಲ್ಲೂ ನನ್ನ ಹೆಸರು ಹೇಳ್ಬಾರ್ದು. ಹಂಗೇನಾದ್ರು ಮಾಡಿದ್ರೆ ನನ್ನ ಪ್ರಾಣಕ್ಕೆ ಆಪತ್ತು. ಅಷ್ಟೇ ತಾನೇ, ಒಂದ್ ಮಗುನ ಬಾಡಿಗೆ ತರೋದಾಗತ್ತೆ ಬಿಡು. ಇನ್ನೂ ಒಂದ್ ವಿಷಯ ಹೇಳ್ತೀನಿ, ನೀವೆಲ್ಲ ಸೇರ್ಕೊಂಡ್ ಮಾಡ್ತಾ ಇರೋದು ನಾಟಕ ಅಂತ ಏನಾದ್ರು ಆ ಡೀಲ್ ರಾಣಿ ಗೊತ್ತಾದ್ರೆ ನಿಮ್ಮನ್ನೆಲ್ಲ ಹೋಲ್ಸಲಾಗಿ ಮಟಾಶ್ ಮಾಡ್ಬಿಡ್ತಾಳೆ. ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್, ಆದ್ರೆ ನಿನಗೆ ಒಂದೇಟು ಹೊಡಿದೀರ ಕಳ್ಸಿದ್ರೆ ನನಗೆ ಸಮಾಧಾನನೇ ಆಗಲ್ಲ. ಪದ್ದು, ಅವನ್ ಮುಖ್ಯವಾದ ಗುಟ್ಟನ್ನ ನಮ್ಗೆ ಬಿಟ್ಕೊಟ್ಟಿದ್ದಾನೆ, ಅದಕ್ಕೆ ಈ ಸಮಯದಲ್ಲಿ ಅವನಿಗೆ ಹೊಡಿಬಾರ್ದು. ಯಾಕೆ? ಶತ್ರುವಿನ ಶತ್ರು ಕೂಡ ಈಗ ಮಿತ್ರ ಆಗ್ತಾನೆ. ನೋಡಿ ನಂಗಪ್ಪನವ್ರೆ, ಸ್ವಲ್ಪ ದಿನದ ಮಟ್ಟಿಗೆ ನಿಮ್ ಮಗ ನಮ್ಮನೇಲಿ ಇರ್ತಾನೆ. ಅವನ್ಗೆ ಮ್ಯಾನರ್ಸ್ ಕಲಿಸ್ತೀವಿ, ಇಂಗ್ಲಿಷ್ ಅಲ್ಲಿ ಟಾಕ್ ಮಾಡೋದನ್ನ ಕಲಿಸ್ತೀವಿ, ಸಿಂಗಲ್ ಲೆಗ್ ಅಲ್ಲಿ ವಾಕಿಂಗ್ ಕಲಿಸ್ತೀವಿ, ಇಂಗ್ಲಿಷ್ ಅಲ್ಲಿ ಹೇಗ್ ಬೈಬೇಕು ಅನ್ನೋದನ್ನು ಕಲಿಸ್ತೀವಿ. ಅಯ್ಯೋ, ನಮ್ಗೆಲ್ಲ ಬರಕಿಲ್ಲ. ಇವ್ರು ಇದಾರಲ್ಲ, ಕಲಿಸ್ತಾರೆ ಬಿಡಿ. ನನ್ ಹಬ್ಬಿಗೂ ತುಂಬಾ ಚೆನ್ನಾಗ್ ಪಾಠ ಕಲ್ಸಿದೀನಿ, ಅದೇ ತರ ನಿಮ್ ಮಗಂಗೂ ಕಲಿಸ್ತೀನಿ. ಪಾಪ, ಇವ್ನು ಸಣ್ಣವನು, ಚಿಕ್ಕವನಿದ್ದಾಗ್ಲೇ ಬೆಂಡ್ ಹತ್ ಬಿಡ್ಬೇಕು, ಇಲ್ಲ ಅಂದ್ರೆ ಇವ್ರ ಹಾಗೆ ಬಗ್ಗಲ್ಲ. ನೀವ್ ಹೇಳೋದ್ ನಿಜಾನೇ? ಇವನು ನಮ್ ಮಗನಾಗಿ ಒಂದ್ ವಾರ ನಮ್ಮನಲ್ಲೇ ಇರ್ತಾನೆ. ಇನ್ ಒಂದ್ ವಾರ ಇವನ್ನ ನಾವು ದತ್ತು ತಗೊಳ್ತೀವಿ. ಇರ್ಲಿ ಬುಡಿ, ಹಂಗಿದ್ರು ಒಂದ್ ವಾರ ತನಕ ರಜಾ ಐತೆ, ಇಲ್ಲಿದಾದ್ರು ಏನ್ ಮಾಡೋನು? ಇವರತ್ತು ಉಂಡ್ಕೊಂಡ್ ತಿನ್ಕೊಂಡ್ ಇರ್ಲಿ ಬುಡಿ. ಬಾಲ ಒಯ್ತೇನ್ಲ, ಬರ್ತೀನಿ ಆಂಟಿ. ಆಂಟಿ ಅನ್ಬಾರ್ದು, ಮಮ್ಮಿ ಡ್ಯಾಡಿ ಅಂತ ಹೇಳ್ಬೇಕು. ಎಲ್ಲಿ ಒಂದ್ಸಲ ಹೇಳು. ಡ್ಯಾಡಿ ಯಾರು, ಮಮ್ಮಿ ಯಾರು? ರಂಗಪ್ಪ, ಏನು ನಿಮ್ ಮಮ್ಮಿಗೆ ಕಾಮನ್ ಸೆನ್ಸ್ ಕಲ್ಸಿಲ್ಲ? ಏ, ಅವನ್ಗೆಲ್ಲ ಬರ್ತದೆ, ಸುಮ್ಕೆ ಒಸಿ ತಮಾಸೆ ಮಾಡ್ತಾನ ಅಷ್ಟೇ. ನೋಡಪ್ಪ, ನಮ್ಮ ಮನೇಲಿ ನಾನೇ ಮಮ್ಮಿ, ಇವರೇ ಡ್ಯಾಡಿ. ಅಂಕಲ್? ಅಂಕಲ್ ಅಲ್ಲ, ಡ್ಯಾಡಿ. ನೀವ್ ನನ್ಗೆ ಚಾಕ್ಲೇಟ್ ಕೊಟ್ರೆ ನಿಮ್ಮನ್ ಡ್ಯಾಡಿ ಅಂತ ಕರಿತೀನಿ. ಅಮ್ಮ, ನನ್ಗೆ ಹೊಸ ಮಮ್ಮಿ ಡ್ಯಾಡಿ ಸಿಕ್ಕಿದ್ರು. ನೋಡು, ಬುದ್ಧವಂತನಾಗಿರ್ಬೇಕು, ಹೋಗಿದ್ ಕಡೆ ತರ್ಲೆ ಎಲ್ಲ ಮಾಡ್ಬಾರ್ದು. ತಿಳಿತಾ? ಅಯ್ಯೋ, ಇರ್ತನ್ ಬಿಡಿ, ಇಷ್ಟೇ ಆದ್ರೂ ನನ್ ಮಗ ಅಲ್ವಾ. ನೋಡಿ ನಗಮ್ನವ್ರೆ, ಈ ವಿಷಯ ನಮ್ ನಮ್ಮಲ್ಲೇ ಇರ್ಬೇಕು, ಹೊರಗಡೆ ಗೊತ್ತಾಗ್ಬಾರ್ದು. ಇವನು ನಮ್ ಮಗನಾಗೆ ಬೆಳಿತಾನೆ. ಹೋಗ್ಲಿ ಬಿಡಿ, ನಿಮ್ಗೂ ಎಷ್ಟ್ ವರ್ಷ ಆದ್ರೂ ಮಕ್ಕಳಾಗಿಲ್ಲ. ಮದುವೆಯಾಗಿ 6 ವರ್ಷ ಆಯ್ತು. ಏನೋ ಪ್ರೀತಿ ಸಸಕ್ಕೆ ಒಂದ್ 2 ದಿನ ಮಡಿಕಳಿ. ನೀವು ಬಡವ್ರಲ್ವಾ, ನಿಮ್ ಮಗನ್ ಎಜುಕೇಶನ್ ಆಗತ್ತೆ, ಇಟ್ಕೊಳ್ಳಿ. ಲೇ ಬಾಲ, ಅವ್ರ ಮನ್ಯಾಗೆ ಫುಟ್ಬಾಲ್ ಅದೆ, ಕ್ರಿಕೆಟ್ ಅದೆ, ಆಮೇಲೆ ಸೈಕಲ್ ಅದೆ, ಕಾರ್ ಅದೆ, ಬೇಕಾದಷ್ಟು ಆಟ ಸಾಮಾನ್ಗಳಿರ್ತವೆ. ನಿಮ್ಗೆ ಯಾವ್ದು ಬೇಕಾಡ್ಲ, ಅದೆಲ್ಲ ಬೋರಾಟ. ನೋಡಿ, ಇವರಿಬ್ರು ಅವರಲ್ಲ, ಅವ್ರಿಬ್ರಿಂದ ಆಟ ಸಾಮಾನು ಮಾಡ್ಕೊಬಿಡು. ನಮ್ಮ ಮನೇಲಿ ಹೊದ್ದು ಅನ್ನೋ ಕಾಡಾನೆ ಇದೆ, ಕಲಿಯೋ ಅನ್ನೋ ಗುಳ್ಳೆ ನರಿ ಇದೆ. ಒಂದ್ ನಿಮಿಷ ಇರ್ ಮಗ, ಮಕ್ಕಳನ್ನ ಬೇರೆ ಜಾಗ ಕಳ್ಸ್ಬೇಕಾದ್ರೆ ಅಮ್ಮ ಅದು ಬುಗ್ಗಿ ಬುಗ್ಗಿ ಅಳ್ಬೇಕಂತೆ, ಇಲ್ಲಾಂದ್ರೆ ಇವಳೆಂತ ಅಮ್ಮ ಅಂತ ನನ್ಗೆ ಬೈಕೋತಾರೆ. ರಂಗನ್ಗೂ ಚಾಚಿಗೂ ಮಗು ಇದ್ಯಾ? 2 ವರ್ಷದಿಂದ ಕಳ್ದೋಗಿರೋ ಮಗು ಈಗ ಸಿಕ್ಕಿದ್ಯಾ? ಮಗು ಬಂದ್ಮೇಲೆ ಸಂತೋಷವಾಗಿದ್ದೀವಿ ಅಂತ ಹಾಕಿದಾರಲ್ಲ, ಇವ್ರು ಮಗು ಇರೋ ವಿಚಾರ ನನ್ಗೆ ಗೊತ್ತೇ ಇರಲಿಲ್ಲ. ಏನ್ ಮಾಡೋದು? ಜಾಜಿಯವ್ರೆ, ನೀವ್ ನಿಮ್ಗೂ ತಿಳಿಸ್ಬಿಡ್ತೀನಿ. ಮೊದ್ಲು ಮಗು ಹೊಟ್ಟೆ ತುಂಬಿಸಿ. ಓ, ಹೇಳ್ರಾಣಿನ
ನನ್ನನ್ನ ಸಾಯಿಸೋವರೆಗೂ ನಿನಗೆ ಸಮಾಧಾನನೇ ಇಲ್ಲ ಅಂತ ಆಯ್ತು. ಏ ಪಾಂಡುರಂಗ, ಈ ವಿಷಯ ನನ್ನಿಂದ ಯಾಕೋ ಮುಚ್ಚಿಟ್ಟೆ? ನಿನಗೂ ತಿಳಿದಿರೋ ವಿಷಯ ಯಾವ್ದಿದೆ? ಸಾಕು ಸುಮ್ಮನೆ ಇರೋ. ಇವತ್ತು ಪೇಪರ್ ಅಲ್ಲಿ ವಿಷಯ ನೋಡಿದಾಗ್ಲೇ ಗೊತ್ತಾಗಿದ್ದು. ಮಗು ಇರೋ ವಿಚಾರ ನನ್ಗೆ ಹೇಳಲೇ ಇಲ್ಲ. ಕಳೆದೋಗಿರೋ ವಸ್ತು ಸಿಗೋದುಂಟೆ, ಯಾವತ್ತೋ ಕಳೆದೋಗಿರೋ ಮಗು ಇವತ್ತೇ ಸಿಗತ್ತೆ ಅಂತ ನನಗೆ ಕನಸು ಬಿದ್ದಿತ್ತ? ಎಲ್ಲ ಗಡ್ಡುಕುಲೇಶ್ವರ ಮಹಿಮೆ. ಏನ್ ಹೆದರ್ಕೋಬೇಡ, ನಾನ್ ನಿನ್ನ ಕೊಂದು ನಿನ್ ಮಗುನ ಅನಾಥ ಮಾಡಲ್ಲ. ಯಾವತ್ತೂ ಅಷ್ಟೇ, ಪುಟ್ ಮಕ್ಳಿರೋ ತಂದೆ ತಾಯಿನ ನಾನ್ ಕೊಲ್ಲೋದಿಲ್ಲ. ನೀನ್ ಇಷ್ಟು ಒಳ್ಳೆವಳು ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಇಷ್ಟು ಒಳ್ಳೆ ಬುದ್ಧಿ ಯಾವಾಗ ಬಂತು, ಎಲ್ಲಿಂದ ಬಂತು ಅಂತ ಗೊತ್ತೇ ಆಗ್ಲಿಲ್ಲ. ನಾನು ನಮ್ಮ ಅಮ್ಮನ್ ಪ್ರಾಮಿಸ್ ಮಾಡಿದೆ, ನಾನ್ ಯಾರಿಗ್ ತೊಂದ್ರೆ ಕೊಟ್ರು ಪುಟ್ ಮಕ್ಳಿರೋರ್ಗೆ ತೊಂದ್ರೆ ಕೊಡಲ್ಲ ಅಂತ. ಮಗು ಇರೋದಕ್ಕೆ ನಿನ್ ಬಚಾವ್ ಆಗಿದ್ಯಾ? ನನ್ನ ಮನೆಯಿಂದ ಕೊತ್ಕೊಂಡೋಗಿರೋ ದುಡ್ಡು ನನ್ನ ಹೆಂಡತಿ ಒಡವೆ ಯಾವಾಗ ಕೊಡ್ತೀಯಾ? ಅನ್ಕೊಡ್ತೀನಿ ಬಿಡು. ಹೌದು, ನೀ ಈಗ ಎಲ್ಲಿಂದ ಮಾತಾಡ್ತಿದ್ಯಾ? ಅದನ್ನ ಕಟ್ಕೊಂಡು ನಿನ್ಗೆ ಏನಾಗ್ಬೇಕು? ಈಗ ನೀನ್ ಏನ್ ಮಾಡ್ತಿದ್ಯಾ? ತುಂಬಾ ವರ್ಷ ಆದ್ಮೇಲೆ ಮಗು ಸಿಕ್ತಲ್ಲ, ಅದೇ ಖುಷಿಗೆ ಕೇಸಿ ಬಾತ್ ತಿನ್ಸ್ತಾ ಇದೀನಿ. ಸರಿ ಸರಿ, ಕಾಣಿಸ್ತಾ ಇದೆ. ಅಭಿ, ಇವಾಗ ಏನ್ ಮಾಡೋದು? ಅವಳಿಗೆ ಅನುಮಾನ ಬರಬಾರ್ದು ಅಂದ್ರೆ ಈ ಮಗುವಿನ ಹುಟ್ಟಿದಬ್ಬ ಮಾಡ್ಲೇಬೇಕು. ದಟ್ಸ್ ವೆರಿ ಗುಡ್ ಐಡಿಯಾ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ. ಹಾಗೆ ನಾವಿಬ್ರು ಒಂದ್ ವಾರ ಈ ಮಗುವಿನ ಜೊತೆ ಮಲಗಬೇಕು. ಬರ್ತ್ಡೇ ಮಾಡೋಣ, ಮಗುವಿನ ಜೊತೆ ಮಲಗೋದು ಕನ್ಸನ್ ಮಾತು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಬಾಲು, ಹ್ಯಾಪಿ ಬರ್ತ್ಡೇ ಟು ಯು. ಮಮ್ಮಿ ತಿನ್ಸು. ಬರ್ತ್ಡೇ ಇರೋದು ಬಾಲುದು, ಅವನ್ ಪುಟ್ ಬಾಯಿ ಇಲ್ಲೇ ಇದೆ, ಬಡಿರಿ. ಅದು ನಿಮ್ದು ದೊಡ್ಡ ಬಾಯಿ ಅಲ್ವಾ? ಬಾಲ್ವ, ತಗೊಳ್ಳ. ಮಗು ಇರೋ ವಿಚಾರ ನನಗೆ ಇವನ್ ಹೇಳೇ ಇಲ್ವಲ್ಲ, ಯಾಕೋ ನನಗ ಅನುಮಾನ ಕಂಡಿಡಿತು. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರ್ ನೀವು? ನಾನು ಮಹಿಳಾ ಸಂಘದ ಹೊಸ ಮೆಂಬರ್. ಓ, ನೀವು ಮಹಿಳಾ ಸಂಘದ ಮೆಂಬರ್ ಆಗ್ಬಿಟ್ರಾ, ಒಳ್ಳೇದಾಯ್ತು. ಎಲ್ಲಿಗೆ ನಮ್ಮ ಮಹಿಳಾ ಸಂಘದ ಪ್ರೆಸಿಡೆಂಟ್? ಜಾಜಿ ಅದಕ್ಕೆನಾ, ಆಚೆ ಹೋಗಿದ್ದಾರೆ, ಬರೋದ್ ಲೇಟ್ ಆಗತ್ತೆ. ಅದು ಮಹಿಳಾ ಸಂಘದ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ಬೇಕಾಗಿತ್ತು, ಸ್ವಲ್ಪ ಅರ್ಜೆಂಟ್. ಎಲ್ಲಿ ಹೋಗಿದ್ದಾರೆ? ಹೌದಾ, ಜಾಜಿ ಅದಕ್ಕೆ ಅದು ಏಳನೇ ಕ್ರಾಸ್ ಅಲ್ಲಿ ಮೋರಿ ಕಟ್ಕೊಂಡಿದ್ಯಲ್ಲ, ಅದನ್ನ ಕ್ಲೀನ್ ಮಾಡೋಕೆ ಅಂತ ಹೋಗಿದ್ದಾರೆ, ಬರೋದ್ ಲೇಟ್ ಆಗತ್ತೆ. ಏನ್ ವಿಷಯ? ಮುಂದಿನ ತಿಂಗಳು ಅಮೆರಿಕಾದಲ್ಲಿ ಮಹಿಳಾ ಸಂಘದ ಮೀಟಿಂಗ್ ಇದೆ, ಅಮೆರಿಕಾಗೆ ಜಾಜಿ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ. ಹೌದಾ, ಜಾಜಿ ಅಕ್ಕಿ ಜೊತೆ ನಾನು ಬರ್ಬೋದಾ? ನಂಗ್ ಅಮೆರಿಕಾ ಅಂದ್ರೆ ತುಂಬಾ ಇಷ್ಟ. ಬರಾಕ್ ಒಬಾಮಾಗೆ ನನ್ ಜುಟ್ ತೋರಿಸ್ಬೇಕು. ಸ್ಪೀಕರ್ ಜೊತೆ ಒಬ್ಬ ಅಸ್ಟೆಂಟ್ ಬರ್ಬೋದು. ಒಂದ್ ಕೆಲಸ ಮಾಡಿ, ಮೇಕಪ್ ಇಟ್ಕೊಂಡು ನೀವು ಬಂದ್ಬಿಡಿ. ಮಗು ಮುದ್ದಾಗಿದೆ, ಯಾರ್ದು ಇದು? ನಮ್ಮ ಅಣ್ಣಿಂದು, ಹೆಸರು ಬಾಲು ಅಂತ. ಬಾಲು, ಕಮ್ಯ, ಒಂದ್ ನಿಮಿಷ ಇದೆ, ಬಂದೆ. ಒಳ್ಳೆ ಕೆಲಸ. ಬಾಲು, ನಿನ್ ಚಾಕ್ಲೇಟ್ ಇಷ್ಟನಾ? ನಾನ್ ನಿನ್ಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ, ತಗೋ. ಈಗ ನಾನ್ ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ರೆ ಈ ಚಾಕ್ಲೇಟ್ಸ್ ನಿನಗೆ ಕೊಡ್ತೀನಿ. ಆಯ್ತು. ನಿಮ್ಮ ಅಪ್ಪ ಅಮ್ಮನ ಹೆಸರೇನು? ರಂಗಪ್ಪ ನಾಗಮ್ಮ. ಓ, ರಂಗಪ್ಪ ನಾಗಮ್ಮನಾ? ಅವ್ರು ನನಗೆ ಚೆನ್ನಾಗಿ ಗೊತ್ತು, ತುಂಬಾ ಒಳ್ಳೆಯವರು. ನೀನ್ ಎಷ್ಟು ದಿನಕ್ಕೆ ಇಲ್ಲಿಗೆ ಬಂದಿದ್ಯಾ? ಒಂದ್ ವಾರ ಕರ್ಕೊಂಡ್ ಬಂದಿದ್ದಾರೆ. ನೋಡು, ನಾನ್ ನಿನಗೆ ಚಾಕ್ಲೇಟ್ ಕೊಟ್ಟ ವಿಚಾರನ, ನೀನ್ ನನಗೆ ಹೇಳಿದ ವಿಷಯನ ಯಾರಿಗೂ ಹೇಳ್ಬೇಡ. ನೀನ್ ಹೇಳಿದ್ರೆ ಈ ಚಾಕ್ಲೇಟ್ ಎಲ್ಲ ಅವ್ರು ಕಿತ್ಕೊಂಡ್ ಬಿಡ್ತಾರೆ. ಇಲ್ಲಪ್ಪ, ನಾನು ಹೇಳಲ್ಲ. ಗುಡ್ ಬಾಯ್, ಬಾಯ್ ಬಾಯ್. ಏನು ಮಾತಾಡ್ಬೇಕು ಅಂದ್ರಂತೆ? ಯೋ ರಂಗಪ್ಪ, ಮೊನ್ನೆ 10,000 ರೂಪಾಯಿ ಕೊಟ್ಟಿದ್ದು ಒಂದ್ ವಾರಕ್ಕೆ. ದುಡ್ಡಿಗಿಂತ ಮಗು ಮುಖ್ಯ. ಅದಕ್ಕೆ ಕೈ ರೈಸ್ ಹಾಕ್ತಿಯ ನೀನು? ಆ ಡೀಲ್ ರಾಣಿ ಅಂತ ಅವಳೋಳ, ಅವಳು ನಮ್ ಬಾಲನ್ ಕಿಡ್ನಾಪ್ ಮಾಡ್ಬಿಟ್ಟಳಂತೆ. ನಾನು ಹೊರಟಾಗ ಮಗು ಇತ್ತಲ್ಲ, ಯಾವ ಕಿಡ್ನಾಪ್ ಮಾಡಿದ್ಲಂತೆ? ಅದೆಲ್ಲ ನಮಗ್ ಗೊತ್ತಿಲ್ಲ. ನಮಗೆ ನಮ್ ಮಗು ಬೇಕು. ಮಗು ಅವಳ ಹತ್ರ ಇದೆ ಅಂತ ನೀವೇ ಹೇಳಿದ್ರಿ. ನಮ್ಮ ಮಗ ಬಾಲ ಇಲ್ಲಿ ಬರ್ಬೇಕು ಅಂದ್ರ
ನಮ್ ಕಥನು ಮುಗಿಸ್ಬಿಡ್ತೀನಿ ಅಂತ ಹೇಳೋರ ನಮಗ್ ದಿಕ್ಕೆ ತೋಚಂಗ್ ಆಗ್ತಾ ಇದೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ಅಲ್ಲಿವರೆಗೂ ಹೋದ್ರೆ ನಮ್ ಮಗು ಉಳಿಯಕ್ಕಿಲ್ಲ. ನಮ್ ಮಗು ಉಳಿಬೇಕು ಅಂದ್ರೆ ನಮ್ಗೆ ಇರೋದು ಒಂದೇ ದಾರಿ, ನಾವಿಬ್ರು ಸೇರ್ಕೊಂಡು ಪಾಂಡುರಂಗನ ಕೊಲೆ ಮಾಡ್ಬೇಕು. ಏನು ಸುಪಾರಿ ತಗೊಂಡಿದ್ದೀರಾ? ಸುಪಾರಿನೋ ಪಾನಿಪುರಿನೋ ನಮ್ಗವೆಲ್ಲ ಗೊತ್ತಿಲ್ಲ. ನಿನ್ನ ಕೊಂದ್ರೇನೆ ನಮ್ಗೆ ನಮ್ ಬಾಳೆ ಸಿಗೋದು. ಅಣ್ಣಯ್ಯ ಏನಾಯ್ತು? ಆ ಬಾಲು ಅವ್ರ ಅಪ್ಪ ಅಮ್ಮ ನನ್ನ ಕೊಲೆ ಮಾಡ್ಲಿಕ್ಕೆ ಕೂತು ಬರ್ತಿದಾರಪ್ಪ. ಏ ಮಗನೇ, ಮನೆಯಲ್ಲೇ ಹುಡುಕಾಡ್ಬಿಟ್ಟೆ, ಆ ಬಾಲ ಕಾಣ್ತಾನೆ ಇಲ್ಲ ಕಣ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾರು? ನೀನು ಸತ್ತಿಲ್ವಾ? ಏ ರಾಣಿ, ಯಾರ ಹತ್ರ ಮಾತಾಡ್ತಿದ್ದೆ ಗೊತ್ತಾ? ನೀನ್ ಯಾರ ಹತ್ರ ಮಾತಾಡ್ತಿದ್ಯ ಗೊತ್ತಾ? ಕಂಡೋರ್ ಮನೆ ಮಗನ್ ಕರ್ಕೊಂಡ್ ಬಂದು ಅಪ್ಪ ಅಮ್ಮ ಅಂತ ಹೇಳಿ ನನ್ಗೆ ಯಾಮಾರಿಸ್ತೀಯ ನೀನು? ನಿನ್ನ ಸಾಯಿಸೋದಕ್ಕೆ ಸುಪಾರಿ ಕೊಟ್ಟಿದ್ದೀನಿ. ಈ ಬಾಲು ಅವ್ರ ಮನೆಗೆ ವಾಪಸ್ ಹೋಗ್ಬೇಕು ಅಂದ್ರೆ ನಿನ್ ಹೆಣ ಬೀಳ್ಬೇಕು. ಮೂರ್ ದಿನ ಟೈಮ್ ಅಷ್ಟೇ, ಆಮೇಲೆ ನಿಮ್ ಮನೆಯವ್ರನ್ನೆಲ್ಲ ಮುಗಿಸ್ತೀನಿ. ನನ್ ಮೇಲೆ ಕೋಪಕ್ಕೆ ಎಲ್ರು ಯಾಕೆ ಕೊಲ್ತೀಯ? ಹಾಗಾದ್ರೆ ವಿಷ ಕುಡ್ದು ನನ್ ಕಾಲ್ ಮೇಲೆ ಬಿದ್ದು ಪ್ರಾಣ ಬಿಡು. ಮಗನೇ, ಏನಂದ್ಲೋ? ವಿಷ ಕುಡ್ದು ಅವ್ರ ಕಾಲ್ ಮೇಲೆ ಪ್ರಾಣ ಬಿಡ್ಬೇಕಂತೆ. ಈ ಕಡೆಯಿಂದ ಆ ಬಾಲು ಅವ್ರ ಅಪ್ಪ ಅಮ್ಮ ನನ್ನ ಕೊಲೆ ಮಾಡಕ್ ನೋಡ್ತಿದ್ದಾರೆ, ಆ ಕಡೆಯಿಂದ ಡೀಲ್ ರಾಣಿ. ಒಬ್ಬನೇ ಎಷ್ಟ್ ಸಲ ಅಂತ ಕೊಲೆ ಮಾಡಕ್ಕಾಗತ್ತೆ? ಅಣ್ಣಯ್ಯ, ಈ ಐಡಿಯಾ ಕೊಟ್ಟವ್ರು ಯಾರು ನಿಮ್ಗೆ? ಬಿ ಎ ಪ್ರಭಾಕರ. ಹಾಗಾದ್ರೆ ಅವನ್ನೇ ಹಿಡಿ, ಎಲ್ಲ ಸರಿ ಹೋಗುತ್ತೆ. ನೀವ್ ಮಾಡ್ಕೊಂಡಿದ್ ಮಿಸ್ಟೇಕ್. ನಾನು ಅವತ್ತೇ ಹೇಳ್ದೆ, ಆ ಡೀಲ್ ರಾಣಿಗೆ ಏನೋ ವಿಷಯ ಗೊತ್ತಾದ್ರೆ ನಿಮ್ಗೆ ಪ್ರಾಬ್ಲಮ್ ಆಗೋದು ಅಂತ. ಒಂದೇ ಒಂದ್ ನಾಟಕನ ನೆಟ್ಟ ಮಾಡಕ್ ಬರಲ್ವಲ್ಲ. ಅದೆಲ್ಲ ಹಾಳಾಗೋಗ್ಲಿ, ಈಗ ನನ್ನ ಮಗ ಬದುಕಬೇಕು, ಅದಕ್ಕೇನ್ ಮಾಡ್ಬೇಕು ಅದನ್ನ ಹೇಳಪ್ಪ. ಮೊದಲು ನನ್ ಪ್ರಾಣ ನಾನು ಉಳಿಸ್ಕೋಬೇಕು. ಆ ಮಗುವಿನ ಕಾನ್ಸೆಪ್ಟ್ ಕೊಟ್ಟಿದ್ ನಾನೇ ಅಂತ ಡೀಲ್ ರಾಣಿಗೆ ಡೌಟ್ ಬಂದಿದೆ. ಅವ್ಳು ನನ್ನನ್ನ ಡೀಲ್ ಮಾಡಕ್ಕೆ ಸ್ಕೆಚ್ ಹಾಕೊಂಡು ಓಡಾಡ್ತಾ ಇದ್ದಾಳೆ. ಈಗ ನಾವೆಲ್ಲ ಬದುಕಬೇಕು, ಅದಕ್ಕೇನಾದ್ಲೂ ದಾರಿ ಇದೆಯೇನಪ್ಪ? ಅಯ್ಯೋ, ಆ ಡೀಲ್ ರಾಣಿ ಪ್ರೀತಿ ಮಾಡ್ತಿದ್ನಲ್ಲ ಹೇಮಂತು, ಅವ್ನ್ ಸತ್ತೋಗಿದ್ದಾನೆ ಅಂತ ಡೀಲ್ ರಾಣಿ ತಿಳ್ಕೊಂಡಿದ್ದಾಳೆ. ಆದ್ರೆ ಅವ್ನ್ ಸತ್ತಿಲ್ಲ, ಬದುಕಿದಾನೆ. ಅವನೀಗ ಎಲ್ಲಿದ್ದಾನಪ್ಪ? ಅಯ್ಯೋ, ಆ ಬೆಟ್ಟದ ಮೇಲೆ ಪಾಳ್ ಮಂಟಪ ಇದೆಯಲ್ಲ, ಅದ್ರೊಳಗಡೆ ಸನ್ಯಾಸಿ ತರ ಜೀವನ ಮಾಡ್ತಾವನೆ. ಅವನೇನಾದ್ರೂ ಡೀಲ್ ರಾಣಿ ಜೀವನದಲ್ಲಿ ಬಂದ್ರೆ ನಿಮ್ಮ ಡೀಲು ಕ್ಯಾನ್ಸಲ್ ಆಗುತ್ತೆ. ನನಗ್ಯಾಕ್ ಸ್ವಾಮಿ ನಮಸ್ಕಾರ ಮಾಡ್ತಾ ಇದ್ದೀರಾ? ಆ ಭಗವಂತನಿಗೆ ನಮಸ್ಕಾರ ಮಾಡಿ. ಅಲ್ಲ, ಇಲ್ಲಿ ಕೂತ್ಕೊಂಡು ಯಾಕೆ ಓದ್ತಾ ಇದ್ದೀರಾ? ಜೀವನ ಬೇಜಾರಾಗಿ ಹೋಗಿದೆ, ಉಳಿದಿರೋ ಜೀವನ ಭಗವಂತನ ಪ್ರಾರ್ಥನೆಯಲ್ಲಿ ಕಳೆಯೋಣ ಅಂತ. ಅಲ್ಲ, ಯಾಕೆ ಇಷ್ಟೊಂದು ನಿರಾಶೆ ಅಂತ? ಪ್ರೀತಿ ಬೇರೆ ಅಲ್ಲ, ಪಾಯ್ಸನ್ ಬೇರೆ ಅಲ್ಲ. ಹೇಳಿದ್ರಿ, ನಾವು ಪ್ರೀತಿನ ಪಾಯ್ಸ ಅನ್ಕೋತೀವಿ, ಅದನ್ನ ಚಪ್ಪರ್ಸ್ದಾಗ್ಲೇ ಗೊತ್ತಾಗೋದು ಅದು ಪಾಯ್ಸನ್ ಅಂತ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಲ್ಲ, ನಿಂದಿನ್ನು ಎಳೆ ವಯಸ್ಸು, ಬೇರೆ ಯಾರನ್ನಾದ್ರೂ ಪ್ರೀತಿ ಮಾಡಿ ಮದುವೆಯಾಗಿ ದೇಶಕ್ಕೆ ಯಾಕೆ ಮಕ್ಕಳನ್ನ ಕೊಡಬಾರ್ದು ಅಂತ ನಾವು ಬಯಸಿದ್ದೆಲ್ಲ ನಮ್ಗೆ ಸಿಗಲ್ಲ. ಆಕಾಶದಲ್ಲಿರೋ ನಕ್ಷತ್ರ ಬೇಕು ಅಂತ ಕೈ ಚಾಸ್ತೇನೆ.
ರಟ್ಟೆ ನೋವು ಬರುತ್ತೆ, ಅದು ನಮ್ಗೆ ಸಿಗಲ್ಲ. ಒಂದ್ ವೇಳೆ ಸಿಕ್ಕರು ಅದರ ಭಾರ ನಮ್ಗೆ ತಡ್ಕೊಳಕ್ಕಾಗಲ್ಲ, ನೆಗದು ಬಿದ್ದು ಹೋಗ್ತೀವಿ. ಲವ್ ಫೇಲ್ಯೂರ್ ಆದ್ಮೇಲೆ ಇಂಥ ಡೈಲಾಗ್ ಗಳೆಲ್ಲ ಬರೋದು. ಹಾಗಾದ್ರೆ ಮುಂದೆ ನಮಗೂ ಇದೇ ತರ ಡೈಲಾಗ್ ಬರುತ್ತೆ. ಅಲ್ಲ ಇನ್ನು ಎಷ್ಟು ದಿನ ಅಂತ ರಾಣಿ ನೆನಪಲ್ಲಿ ಕೊರಗ್ತೀರಾ? ಆ ಕಡೆ ರಾಣಿನ ನಿಮ್ಗೋಸ್ಕರ ಎಷ್ಟು ಕೊರಗ್ತಾಯಿದ್ದಾಳೆ ಗೊತ್ತಾ? ಹೌದಾ? ಅದನ್ನ ಹೇಳೋದಕ್ಕೆ ಅಂತಾನೆ ನಾವ್ ಬಂದಿರೋದು. ರಾಣಿಗೆ ನಾನು ಇನ್ನೂ ನೆನಪಲ್ಲಿ ಇದ್ದೀನಾ? ಹೌದು, ನಿಮ್ಮ ನೆನಪಲ್ಲಿ ಕೊರ್ಗಿ ಕೊರ್ಗಿ ಕೊರ್ಕಾನೇ ಇದ್ದಾರೆ. ಎಲ್ಲಿ ಎಲ್ಲಿ ಎಲ್ಲಿ? ಬನ್ನಿ 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 ಬನ್ನಿ. ಡೀಲ್ ರಾಣಿ, ನಮ್ ಕೈ ಮುಗಿದ್ ಬೇಡ್ಕೋತೀನಿ, ನೀನ್ ಏನ್ ಹೇಳಿದ್ರು ಮಾಡ್ತೀವಿ. ಅದೇ ನಮ್ ಎಳೆ ಮಗಿನ್ ಕೊಲ್ಬೇಡ ಕಣವ. ನಾನ್ ನಿಮ್ ಮಗುನ್ ಕೊಲ್ಬಾರ್ದು ಅಂದ್ರೆ ಆ ಮನೇಲಿರೋರ್ನೆಲ್ಲ ನೀವ್ ಫಿನಿಶ್ ಮಾಡ್ಬೇಕು. ಅವತ್ತು ಸಾಯೋ ತರ ಹೊಡೆದೆ, ಆದ್ರೆ ನನ್ ಗ್ರಹಚಾರ, ನಾನು ಬದುಕೊಂಡ್ಬಿಟ್ಟೆ. ಇನ್ನು ಎಷ್ಟು ಸಲ ನಿನ್ ಕೈಯಿಂದ ಎಡ್ತಿನ್ಬೇಕೋ ಗೊತ್ತಿಲ್ಲ, ಆದ್ರೆ ನನ್ನಿಂದ ನಿನ್ನನ್ನು ಮರೆಯಕ್ ಆಗ್ತಾ ಇಲ್ಲ ರಾಣಿ, ಮರೆಯಕ್ ಆಗ್ತಾ ಇಲ್ಲ. ಹೌದು ರಾಣಿ, ನಿನ್ನ ಮದುವೆ ಆಗ್ಬೇಕು ಅಂತ ಈ ಹೇಮಂತ ತನ್ನ ಪ್ರಾಣನ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾನೆ. ನಿನ್ನ ಕನಸನ್ನ ನನಸು ಮಾಡ್ತೀಯಾ? ಏನಮ್ಮ ಡೀಲ್ ರಾಣಿ, ನನ್ನ ಮಗನ ಪ್ರಾಣ ತೆಗಿಬೇಕು ಅಂತಿದ್ಯಲ್ಲ, ಮೊದಲು ಹೇಮಂತನ ಪ್ರಾಣ ಉಳಿಸು. ಇವನ್ ಸಿಗ್ಲಿಲ್ಲ ಅಂತಾನೆ ನಾನ್ ಡೀಲ್ ರಾಣಿ ಆಗಿದ್ದು. ಈ ಹೇಮಂತ್ ನನಗ್ ಸಿಕ್ಕದ್ಮೇಲೆ ನಾನು ಹಳೆದವರನ್ನೆಲ್ಲ ಬಿಟ್ಬಿಡ್ತೀನಿ. ಹಾಗಾದ್ರೆ ನನ್ ಡೀಲ್ ಕ್ಯಾನ್ಸಲ್ ಆ? ಕ್ಯಾನ್ಸಲ್ ಆಗುತ್ತೆ, ಆದ್ರೆ ಬಂದ್ ಕಂಡೀಷನ್. ಏನದು? ನಮ್ಮಿಬ್ಬರ ಮದ್ವೆನ ನೀನೆ ಮುಂದೆ ನಿಂತು ಮೈಸೂರು ಪ್ಯಾಲೇಸ್ ಅಲ್ಲಿ ಮಾಡಿಸ್ಬೇಕು.